ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಚಳಿಗೆ ಹೆಚ್ಚಾಗಿ ಎಲ್ರಿಗೂ ನೆಗಡಿ ಕೆಮ್ಮು ಬಂದ ಬರ್ತದ್ರಿ. ಇವತ್ತಿನ ಸ್ಪೆಷಲ್ ಜೀರಿಗೆ ಮೆಣಸಿನ ರಸಂ ನೀವು ಮಾಡ್ಕೊಂಡು ತಿಂದ್ರೆ ನಿಮ್ಮ ಹತ್ರ ಯಾವ ನೆಗಡಿನೂ ಕೂಡ ಸುಳಿಯೋದಿಲ್ಲ. ಜೊತೆಗೆ ಜ್ವರ ಬಂದಾಗ ಬಾಯಿ ಕೆಟ್ಟಿರ್ತತಿ ಅಂತ ಟೈಮ್ನಾಗ ಈ ರಸಂನ ನೀವು ಮಾಡಿ ತಿನ್ಬೋದು. ರಸಂ ಮಾಡೋಕೆ ಮೊದಲಿಗೆ ಎರಡು ಹುಳಿ ಟೊಮ್ಯಾಟೊ ತೊಗೊಂಡೇನ್ರಿ, ಜವಾರಿ ಟೊಮ್ಯಾಟೊ. ಇದಕ್ಕೆ ಕುದಿಯಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕಿ ನಾನು ಒಂದು 8 ನಿಮಿಷ ಮೀಡಿಯಂ ಉರಿ ಒಳಗೆ ಕುದಿಸ್ಕೊಳಕತ್ತೇನ್ರಿ. ಟೊಮ್ಯಾಟೊ ಕುದಿಯುವಷ್ಟೊತ್ತಿಗೆ ಈಗ 1 ಚಮಚದಷ್ಟು ಮೆಣಸು, ಹಂಗೆ 1 ಚಮಚದಷ್ಟು ಜೀರಿಗೆಯನ್ನು ಸಣ್ಣ ಉರಿಯೊಳಗೆ ಇಟ್ಕೊಂಡು ಹೊತ್ತದೇ ಇರೋ ಥರ ಲೈಟಾಗಿ ಹುರ್ಕೋಬೇಕಾಗ್ತದ್ರಿ. ಜೀರಿಗೆ ಮೆಣಸು ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ರಸಂ ಟೇಸ್ಟಾಗಿ ಹೋಗ್ಬಿಡ್ತೈತಿ. ಸೊ ಹಾಗಾಗಿ ಮೀಡಿಯಂ ಉರಿ ಒಳಗೆ ಚೆಂದಾಗೆ ಲೈಟಾಗಿ ಹುರ್ಕೋಬೇಕು. ನೋಡ್ರಿ ಇಷ್ಟು ಹುರ್ಕೊಂಡ್ರೆ ಸಾಕು. ನೋಡ್ರಿ ನಾನು ತೋರಿಸತ್ತೇನಲ್ಲ, ಇಷ್ಟೇ ಕಲರ್ ಚೇಂಜ್ ಆದರೆ ಸಾಕು. ಈಗ ನೋಡ್ರಿ ಜೀರಿಗೆ ಮತ್ತು ಮೆಣಸನ್ನು ಒಂದು ಕಲ್ಲೊಳಗೆ ಹಾಕಿ ನಾನು ಚೆನ್ನಾಗೆ ಕುಟ್ಕೊಳತ್ತೇನೆ. ನೀವು ಬೇಕು ಅಂದ್ರೆ ಮಿಕ್ಸಿ ಜಾರ್ ಒಳಗೆ ಪೌಡ್ರ್ ಮಾಡ್ಕೋಬೋದು. ಈಗ ನಾನು ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಳತ್ತಿಲ್ಲರಿ, ತರಿ ತರಿಯಾಗಿ ಕುಟ್ಕೋಬೇಕು. ಕಲ್ಲೊಳಗೆ ಕುಟ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಬರ್ತೈತಿ, ಹಾಗಾಗಿ ನಾನು ಕಲ್ಲೊಳಗೆ ಕುಟ್ಕೊಳತ್ತೇನೆ. ನೋಡ್ರಿ ಈ ಥರ ಚೆನ್ನಾಗಿ ಅರ್ಕೋಬೇಕು ಜೀರಿಗೆ ಮತ್ತು ಮೆಣಸನ್ನು. ನೋಡ್ರಿ ಈ ಥರ ನಾನು ತರಿ ತರಿಯಾಗಿ ಜೀರಿಗೆ ಮೆಣಸನ್ನು ಅರ್ಕೊಂಡೇನಿ. ನೋಡ್ರಿ ಈಗ ಯಾವ ರೀತಿ ಬಂದತ್ತೆ ಅಂತ ನಾನು ತೋರಿಸತ್ತೆ. ನೋಡ್ರಿ ಈ ಥರ ತರಿ ತರಿಯಾಗಿರಬೇಕು ಜೀರಿಗೆ ಮೆಣಸಿನ ಪುಡಿ. ಅದಾದಮೇಲೆ ನೆಕ್ಸ್ಟ್ ನಾನು ಒಂದು 12 ರಿಂದ 15 ಎಸಳು ಬೆಳ್ಳುಳ್ಳಿನ ಅರ್ಧಂಬರ್ಧ ಕುಟ್ಕೊಳತ್ತೇನೆ ರೀ. ಈ ರಸಂಗೆ ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಜಾಸ್ತಿ ಇದ್ರನ್ನ ಟೇಸ್ಟು, ಹಾಗಾಗಿ ಸ್ವಲ್ಪ ಜಾಸ್ತಿನ ಹಾಕತ್ತೇನೆ. ಜಸ್ಟ್ ಈ ಥರ ಲೈಟಾಗಿ ಕುಟ್ಕೋಬೇಕು. ಪೂರ್ತಿ ಏನು ಪೇಸ್ಟ್ ಆಗೋ ಅವಶ್ಯಕತೆ ಇಲ್ಲ ಬೆಳ್ಳುಳ್ಳಿ, ಯಾಕಂದರೆ ಅರ್ಧಂಬರ್ಧ ಕುಟ್ಕೊಂಡ್ರನ್ನ ರಸಂ ಟೇಸ್ಟು. ಬೆಳ್ಳುಳ್ಳಿನ ಇಷ್ಟು ಕುಟ್ಕೊಂಡ್ರೆ ಸಾಕು. ಈಗ ನೋಡ್ರಿ ಇಷ್ಟು ಪ್ರಿಪ್ರೇಷನ್ ಆಗುವಷ್ಟೊತ್ತಿಗೆ ಟೊಮ್ಯಾಟೊ ಕೂಡ ಚೆಂದಾಗೆ ಕುದ್ದಾವು, ಸಿಪ್ಪೆ ಎಲ್ಲ ಮ್ಯಾಲೆ ಬಂದವು. ನೋಡ್ರಿ ಈ ಸಿಪ್ಪೆ ಎಲ್ಲ ತೆಗೆದು ಚೆಂದಾಗೆ ಟೊಮ್ಯಾಟೊನ ಕಿವುಚ್ಕೋಬೇಕಾಗ್ತೈತೆ ರೀ. ಈಗ ರಸಂಗೆ ಒಗ್ಗರಣೆ ಹಾಕಕ್ಕೆ ನೋಡ್ರಿ ಒಂದು 1 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ ನಾನು. ಎಣ್ಣೆ ಚೆಂದಾಗೆ ಕಾದ್ಮೇಲೆ 1/2 ಚಮಚದಷ್ಟು ಸಾಸಿವೆ, ಸಾಸಿವೆ ಚಿಟಪಟ ಆದಮೇಲೆ 1/2 ಚಮಚ ಜೀರಿಗೆ ಸೇರಿಸ್ಕೊಳತ್ತೇನೆ ರೀ. ಅದಾದಮೇಲೆ ಆಲ್ರೆಡಿ ಏನು ಕುಟ್ಕೊಂಡು ಇಟ್ಕೊಂಡಿತ್ತಲ್ಲ ಬೆಳ್ಳುಳ್ಳಿ, ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಒಗ್ಗರಣೆ ಒಳಗೆ. ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಹಂಗೆ ಈಗ 2 ಎಸಳಷ್ಟು ಕರಿಬೇವನ್ನು ಸೇರಿಸ್ಕೊಳತ್ತೈತಿ. ಕರಿಬೇವು ಸ್ವಲ್ಪ ಜಾಸ್ತಿ ಆದ್ರೆ ರಸಂ ಟೇಸ್ಟು. ಸೊ ನೋಡ್ರಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಈಗ ನೆಕ್ಸ್ಟು ಕಿವುಚ್ಕೊಂಡು ಇಟ್ಕೊಂಡಿರೋ ಟೊಮ್ಯಾಟೋನ ನಾನು ಒಗ್ಗರಣೆಗೆ ಸೇರಿಸ್ಕೊಳಕತ್ತೇನೆ ರೀ. ರಸಂಗೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೋಬೋದು. ನಾನು ಇನ್ನೊಂದು ಎಕ್ಸ್ಟ್ರಾ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡೇನೆ. ಈಗ 1/2 ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೇನೆ ರೀ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1 ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತಿ. ನಿಮ್ಗೆ ರಸಂ ಇನ್ನೊಂಚೂರು ನೀರು ಬೇಕಪ್ಪ ಅಂದ್ರೆ 1/2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೋದು. ಈಗ ಮುಚ್ಚಳ ಮುಚ್ಚಿ ನಾನು ಮೀಡಿಯಂ ಉರಿ ಒಳಗೆ 5 ನಿಮಿಷ ಚೆಂದಾಗೆ ರಸಂನ ಕುದಿಸ್ಕೊಳತ್ತೇನೆ ರೀ. ನೋಡ್ರಿ ಈಗ ಚೆಂದಾಗೆ ಕುದಿ ಬಂದತಿ. ಒಂದು ಕುದಿ ಬಂದ್ರೆ ಸಾಕು. ಈಗ ನೆಕ್ಸ್ಟ್ ಈ ಕುದಿಯೋ ರಸಂಗೆ ನಾನು ಆಲ್ರೆಡಿ ಕುಟ್ಕೊಂಡು ಇಟ್ಕೊಂಡಿರುವಂಥ ಮೆಣಸು ಮತ್ತು ಜೀರಿಗೆ ಪುಡಿನ ಸೇರಿಸ್ಕೊಳತ್ತೇನೆ ರೀ. ಸ್ವಲ್ಪ ಬೆಲ್ಲ. ನೆಕ್ಸ್ಟು ನಾವು ಜವಾರಿ ಟೊಮ್ಯಾಟೊ ಸೇರಿಸಿದ್ದೇವೆ, ಸ್ವಲ್ಪ ಹುಳಿ ಹುಳಿ ಅನ್ನಿಸ್ತದೆ ರಸಮು. ಸೊ ಬೆಲ್ಲ ಸೇರಿಸ್ಬೇಕಾಗ್ತದೆ ರೀ ಸ್ವಲ್ಪ. ಹಂಗೆ ಈಗ MTR ರಸಂ ಪೌಡ್ರನ್ನ ನಾನು ಸೇರಿಸ್ಕೊಳತ್ತೇನೆ 1/2 ಚಮಚದಷ್ಟು. ಬರೀ ಜೀರಿಗೆ ಮೆಣಸು ಹಾಕೋದಕ್ಕಿಂತ ಸ್ವಲ್ಪ ರಸಂ ಪುಡಿ ಹಾಕಿದ್ರೂ ಟೇಸ್ಟ್ ಜಾಸ್ತಿ ಆಗ್ತದೆ ರೀ. ಸೊ ಹಾಗಾಗಿ ಸ್ವಲ್ಪ ರಸಂ ಪುಡಿನೂ ನಾನು ಸೇರಿಸ್ಕೊಂಡೇನೆ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಾಗೆ 1 ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ. ನಿಮ್ಗೆ ಇನ್ನೂ ಒಂಚೂರು ಹುಳಿ ಹುಳಿ ಬೇಕಪ್ಪ ಅಂದ್ರೆ ಒಂಚೂರು ಹುಣಸೆ ಹಣ್ಣಿನ ರಸ ಸೇರಿಸಿದ್ರೂ ಇನ್ನೂ ಟೇಸ್ಟ್ ಆಗ್ತದೆ ರೀ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೊಂದು 5 ನಿಮಿಷ ಮೀಡಿಯಂ ಉರಿ ಒಳಗೆ ಚೆಂದಾಗೆ ಕುದಿಸ್ಕೋಬೇಕಾಗ್ತದೆ ರೀ. ಜೀರಿಗೆ, ಮೆಣಸು, ಬೆಲ್ಲ ಮತ್ತು ರಸಂ ಪೌಡರ್ ಎಲ್ಲ ಹಾಕಿರೋದ್ರಿಂದ ಚೆಂದಾಗೆ ಕುದಿಬೇಕ್ರಿ. ಈಗ ನೋಡಿರಿ 5 ರಿಂದ 8 ನಿಮಿಷ ಚೆಂದಾಗೆ ರಸಂ ಕುದ್ದಾಯಿತು. ಒಳ್ಳೆ ಘಮ ಬರತ್ತಿತ್ತು ರೀ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲ ಹಾಕಿದ್ದೇವಲ್ಲ. ಹಾಗಾಗಿ ಈ ಚಳಿಗೆ ಹೆಚ್ಚಾಗಿ ಬಾಯಿ ಕೆಟ್ಟಿರ್ತೈತೆ ರೀ, ನೆಗಡಿ ಜ್ವರ ಬಂದು. ಸೊ ಅಂಥ ಟೈಮ್ನಾಗ ಇದನ್ನು ನೀವು ಮಾಡ್ಕೊಂಡು ಕುಡಿಬೋದು ಕೂಡ, ಬಾಯಿ ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಈ ರಸಮು. ಸೊ ನೋಡಿರಿ ಫೈನಲ್ ಆಗಿ ರುಚಿಯಾದ ಸ್ಪೆಷಲ್ ಆದ ಜೀರಿಗೆ ಮೆಣಸಿನ ರಸಂ ರೆಡಿ ಆಯಿತು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ. ಹಂಗೆ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಹೆಂಗೆ ಅನ್ನಿಸ್ತು ಅಂತೇಳಿ ಮರ್ಯಾದ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತು ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.